ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತಂತೂ ನನಗೆ ತುಂಬಾನೇ ಕೆಲಸ, ಯಾಕಂದರೆ ಇವಾಂಚ್ ಬರ್ಡೇ ಬರ್ತಿದೆ. ಸೊ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಬಂದುಬಿಟ್ಟು ಬೇಬಿ ಡ್ರೆಸ್ನ ನಾವು ಕಸ್ಟಮ್ ಅಂದರೆ ಹೊಲ್ಸೋದಕ್ಕೆ ಕೊಟ್ಟಿದ್ವಿ, ಅದನ್ನು ಈಸ್ಕೊಂಬರ್ಬೇಕು. ಆ್ಯಂಡ್ ಆಲ್ಸೋ ಕೇಕ್ ಆರ್ಡರ್ ಕೊಡಬೇಕು, ಮತ್ತು ಫೋಟೋಶೂಟ್ ಕೂಡ ಮಾಡಿಸ್ಬೇಕು. ತರ್ಡ್ ಇಯರ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್, ತರ್ಡ್ ಇಯರ್ ಅಲ್ವಾ. ಸೊ ಅದಕ್ಕೇ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನೋಡೋಣ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಸ್ಟಾರ್ದು ಕ್ಯಾಂಡಲ್ಸ್ನ ಲಾಸ್ಟ್ ಟೈಮ್ ವಿವೇಕ್ ಬರ್ಡೇಗೆ ತಗೊಂಡಿದ್ದೆ, ಬಟ್ ಥೀಮಿಗೆ ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು ಯೂಸ್ ಮಾಡಿರಲಿಲ್ಲ. ಸೊ ಏನಕ್ಕೆ ವೇಸ್ಟ್ ಮಾಡೋದು, ಸೊ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆನು ಅಲ್ಲೇ ಕಲೆಕ್ಟ್ ಮಾಡಬೇಕಾಗಿತ್ತು. ಸೊ ಪಕ್ಕದಲ್ಲೇನೆ ಪ್ರಾಪ್ಸ್ ಅಂಗಡಿ, ಕ್ಯಾನ್ ಈ ಬರ್ಡೇ ಡೆಕಾರ್ಸ್ ಎಲ್ಲ ಸಿಗುತ್ತಲ್ಲ ಅದಿತ್ತು. ಸೊ ಅದಕ್ಕೆ ಅದನ್ನು ಕೂಡ ನಾನು ಜೊತೆಗೆ ತೊಗೊಂಡೋಗಿದ್ದೆ. ಸೊ ಈ ಶಾಪ್ ಬಂದ್ಬಿಟ್ಟು ಲೇಟೆಸ್ಟ್ ಕ್ರಿಯೇಷನ್ ಅಂತ, ಯಶವಂತಪುರ್ ರೋಡ್ ಅಂದರೆ ಬಾಂಬೆ ಡೈಯಿಂಗ್ ರೋಡಲ್ಲಿ ಇದು ಶಾಪ್ ಇರೋದು. ಸೊ ಇದ್ರದ್ದು ನೇಮ್ ಬಂದು ಲೇಟೆಸ್ಟ್ ಕ್ರಿಯೇಷನ್. ಇಲ್ಲೇ ನಾವು ಹೊಲಿಯೋದಕ್ಕೆ ಕೊಟ್ಟಿದ್ದು ಬೇಬಿದು ಡ್ರೆಸ್, ಅಂದರೆ ಫಾರ್ಮಲ್ಸ್ ಹೊಲಿಸ್ತಿದ್ದೀವಿ. ನಾನು ಇವಾಗ ತೋರಿಸಲ್ಲ ನಿಮಗೆ, ಬಟ್ ಬರ್ತ್ಡೇ ದಿವಸ ಪಕ್ಕ ತೋರಿಸ್ತೀನಿ, ಓಕೆನಾ? ಇವರು ಮಂಡೇನೇ ಕೊಡ್ತೀನಿ ಅಂತ ಹೇಳಿದರು, ಬಟ್ ನಮಗೆ ಮಂಡೇ ನಾವು ಬ್ಯುಸಿ ಇದ್ವಿ, ಸೊ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ವೆಡ್ನಸ್ಡೇ ಹೋಗಿದ್ವಿ, ಅವರು ವೆಡ್ನಸ್ಡೇ ಇನ್ನೂ ಒಂದೇ ಶರ್ಟ್ ಹೊಲ್ದಿದ್ದೀವಿ ಮೇಡಮ್, ಮರ್ತೋಗ್ಬಿಟ್ಟಿದ್ವಿ, ಸಾರಿ. ನಾಳೆ ಕೊಡ್ತೀವಿ ಪಕ್ಕ ಅಂತ ಅಂದರು. ಸೊ ಅದಕ್ಕೆ ನಾವು ಥರ್ಸ್ಡೇ ಹೋದ್ವಿ, ಅಂದರೆ ನಿನ್ನೆನೇ ಥರ್ಸ್ಡೇ. ನಿಮಗೆ ಒಂದಿನ ಲೇಟಾಗಿ ಬರುತ್ತೆ, ಅಂದರೆ ಫ್ರೈಡೇ ಬರುತ್ತೆ ವೀಡಿಯೋ ನಿಮಗೆ. ಸೊ ಥರ್ಸ್ಡೇ ಹೋದಾಗ ಎಲ್ಲ ಹೊಲ್ದಿದ್ರು, ಬೋ ಕೂಡ ಹೇಳಿದ್ವಿ, ಬೋ ಮಾತ್ರ ಮಿಸ್ ಮಾಡಿಬಿಟ್ಟಿದ್ರು ಅವ್ರಿಗೆ. ಸೊ ಅದಕ್ಕೆ ವಿವೇಕ್ ಅದನ್ನೇ ಹೇಳ್ತಿದ್ರು, ಸರ್ ಮಿಸ್ ಮಾಡಬೇಡಿ, ಅದೇ ಮೇಯ್ನು, ಬೋ ಪಕ್ಕ ಹೊಲ್ದು ಕೊಟ್ಬಿಡಿ ನಮಗೆ ಅಂತ. ಇಲ್ಲ ಸರ್, ಮಿಸ್ ಮಾಡಲ್ಲ, ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾವು ಈವ್ನಿಂಗ್ ಹೋಗೋಕ್ಕಾಗಲ್ಲ, ಬಿಕಾಸ್ ವಿವೇಕ್ ಕೆಲಸ ಇರುತ್ತೆ. ಸೊ ಅದಕ್ಕೇ ಆ ಕಡೆ ಯಾವಾಗಾದರೂ ಹೋದಾಗ ಇವಾಗ ಏನಾದರೂ ಹೋದರೆ ತೊಗೊಂಬರ್ಬೇಕು. ಇವಾಂಚ್ ಬರ್ಡೇ ಇರೋದು April 3rd, ದಟ್ ಇಸ್ ಸ್ಯಾಟರ್ಡೇ. ಇಲ್ಲಿ ಆಟ ಆಡ್ತಿರೋದು ಇಲ್ಲ, ಬಟ್ಟೆ ಇದೆ ಅಲ್ವಾ ಬೋಗೆ? ಬಟ್ಟೆ ಅದು ಬೇಬಿಗೆ ಬಟ್ಟೆ ಅದು. ನೀನು ಒಬ್ಬಳೇ ಹೋಗಲ್ಲ ಬಲೂನ್ಸ್ ತಗೊಂಡು ತಗೊಂಡು ಸ್ಟುಡಿಯೋಗೆ ಹೋಗೋಣ ಇವಾಗ, ಆಮೇಲೆ ಕೇಕ್ ಹೋಗೋಣ. ಗೈ ಸ್ಟಿಚಿಂಗ್ ಅಂತೂ ಸಖತ್ತಾಗೊಳ್ದಿದ್ದಾರೆ. ಸ್ಲಿಮ್ ಫಿಟ್ ಶರ್ಟ್ ಮತ್ತು ಆ್ಯಂಕಲ್ ಲೆಂತ್ ಪ್ಯಾಂಟ್ ನಾವು ಹಂಗೆ ಇಸ್ಕೊಂಡು ಫೋಟೋ ಸ್ಟುಡಿಯೋಗೆ ಹೋಗ್ಬೇಕು ಇವಾಗ, ಬಲೂನ್ಸ್ ಎಲ್ಲ ತೊಗೊಂಡು. ಸೊ ಬಟ್ಟೆನ ತೊಗೊಂಡಿದ್ದೀವಲ್ಲ ಹಂಗೆ ಹಾಕೋಣ ಅಂತ ಇವಾಗ ನಾರ್ಮಲ್ ಬಟ್ಟೆನ ಹಾಕಿದ್ದೀನಿ. ಫೋಟೋಶೂಟ್ಗೆ ಈ ಬಟ್ಟೆನ ಯೂಸ್ ಮಾಡ್ತೀವಿ. 3 shirts and 1 pant ನಾವು ಹೊಲಿಯೋದಕ್ಕೆ ಕೊಟ್ಟಿದ್ವಿ. ರೆಡಿಮೇಡ್ ಬಟ್ಟೆ ಇದ್ರ ಮುಂದೆ ಏನೂ ಇಲ್ಲ ಬಿಡಿ ಗೈಸ್, ಆ ಥರ ಇದೆ. ಸೀರಿಯಸ್ಲಿ ಕ್ರೌನ್ ಇದೆ ನೋಡಿ, 3.5 hours ಇರುತ್ತೆ.
ಸೊ ಇವಾಗ ಬಂದಿದೀವಿ ಬಟ್ಟೆ ಒಲೆ ಕೊಟ್ಟಿದ್ವಲ್ಲ ಅದ್ರ ಪಕ್ಕದಲ್ಲೇನೆ ಅನ್ಲಿಮಿಟೆಡ್ ಬಲೂನ್ಸ್ ಅಂತ ಲಾಸ್ಟ್ ಟೈಮು ವಿವೇಕ್ ಬರ್ತೆಗೆ ಎಲ್ಲ ಪ್ರಾಪ್ಸ್ ಇಲ್ಲಿಂದಾನೆ ನಾನು ತಗೊಂಡಿದ್ದು. ಸೊ ಅದಕ್ಕೆ ಈ ಸತಿನು ನಾವು 3 ಅನ್ನೋ ಒಂದು ಪ್ರಾಪ್ ಬೇಕಾಗಿತ್ತು. ಸೊ ಅದನ್ನ ನಾವು ಈಸ್ಕೊಂಡು ಮತ್ತೆ ಬಲೂನ್ಸ್ನ ತಗೊಂತಿದ್ವಿ, ಹೀಲಿಯಂ ಬಲೂನ್ಸು. ಸೊ ಒಂದು 5 ಸಾಕಾಗಿತ್ತು. ಸೊ ಅದನ್ನೆಲ್ಲ ತಗೊಂಡು ನಿಮಗೂ ಎಲ್ಲ ತೋರಿಸ್ತಿದ್ದೀನಿ ಏನೇನೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಿಮಗೆ ಫಾಯಿಲ್ ಬಲೂನ್ ಸಿಗುತ್ತೆ, ಕ್ಯಾಂಡಲ್ ಸಿಗುತ್ತೆ, ಮತ್ತು ಇದೇ ಥರ ಥೀಮ್ ಮಾಡ್ತಿದ್ದೀರಾ ಅಂದರೆ ಸ್ಪೈಡರ್ ಮ್ಯಾನ್, ಮಿಕ್ಕಿ ಮೌಸ್ ಆ ಥರ ಎಲ್ಲ ಸಿಗುತ್ತೆ. ಮತ್ತು ನಾರ್ಮಲ್ ಬಲೂನ್ಸ್ ಆಗಿರ್ಬೋದು, ನೋಡ್ತಿದ್ದೀರಾ ಹಾರ್ಟ್ ಶೇಪ್, ಮಿಕ್ಕಿ ಮೌಸ್ ಆ ಥರ ಎಲ್ಲ ಸಿಗುತ್ತೆ. ಮತ್ತು ನಿಮಗೇನಾದರೂ ಹ್ಯಾಪಿ ಬರ್ತ್ಡೇ ಬ್ಯಾನರ್ಸ್ ಬೇಕು, ಹ್ಯಾಪಿ ಆ್ಯನಿವರ್ಸರಿ ಇಲ್ಲ ಬೇಬಿ ಶವರ್, ಪ್ರಿನ್ಸೆಸ್, ಕ್ವೀನ್ ಆ ಥರ ಎಲ್ಲ ಕೂಡ ಬ್ಯಾನರ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಬರ್ತ್ಡೇಗೆ ಬೇಕಾಗಿರೋ ಡೆಕೋರ್ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಇವಾಗ ನಾವು ಬಲೂನ್ಸ್ ತೊಗೊಂತಿದ್ವಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಸೇಮ್ ಕಲರ್. ಗೈಸ್, ಒನ್ ಬಲೂನ್ದು ಪ್ರೈಸ್ ಬಂದ್ಬಿಟ್ಟು 25 ರುಪೀಸ್. ನಾವು ಇದೇ ರೀತಿ 5 ತಗೊಂಡ್ವಿ, ಒಂದು ಒಡೆದೋಗ್ಬಿಡ್ತು, ಆಚೆ ಬಂದಿದ ತಕ್ಷಣ ಒಡೆದೋಯ್ತು. ಅದಕ್ಕೆ ನಮ್ಮ ಬೇಬಿಗೆ ಬಲೂನ್ಸ್ ಇಟ್ಕೊಳ್ಳೋದಕ್ಕೇನೆ ಭಯ ಆಗ್ತಾಯಿತ್ತು. ಇವಾಗ ನಾವು ಬಂದಿದ್ದೀವಿ ಸ್ಟುಡಿಯೋಗೆ, ಅಲ್ಲೇ ಹತ್ತಿರದಲ್ಲಿ ಅಂದರೆ ಫೋಟೋ ಸ್ಪೀಡ್ ಅಂತ ಇದೆ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರುಗಡೆನೆ ಫೋಟೋ ಸ್ಪೀಡ್ ಅಂತ. ಅದನ್ನು ನಾವು ಫಸ್ಟಿಂದನೂ ಬೇಬಿಗೆ ಅದೇ ಫೋಟೋಸ್ ತೆಗಿಸ್ಬೇಕು ಅದೆಲ್ಲ ಅಂದ್ರೂ ಇಲ್ಲೇ ತೆಗ್ಸೋದು, ಕೃಷ್ಣನ್ ಫೋಟೋನೂ ಇಲ್ಲೇ ತೆಗ್ಸಿದ್ವಿ, ಆಮೇಲೆ ತುಂಬ ಬರ್ತ್ಡೇ ಫೋಟೋಸ್ ಎಲ್ಲನೂ ಇಲ್ಲೇ. ಸೊ ಅದಕ್ಕೆ ಇಲ್ಲೇ ಬಂದ್ಬಿಟ್ವಿ. ಅದು ಹೆಂಗಿದ್ರು ಹತ್ರ ಇತ್ತು, ಪ್ರಾಪ್ಸ್ ಎಲ್ಲ ಮತ್ತೆ ಎತ್ಕೊಂಡು ಹೋಗಿ ಕೊಡ್ಬೇಕಲ್ವಾ, ಸೊ ಅದಕ್ಕೇನೆ. ಬಲೂನ್ಸ್ ನೋಡ್ರೆ ಭಯ ಆಗುತ್ತಾ ನಿನಗೆ? ಗೈಸ್, ನೋಡಿದ್ವಿ ಅಲ್ವಾ ಫೋಟೋಶೂಟ್ ಎಲ್ಲ ಆಯಿತು. ನನಗೆ ಸ್ವಲ್ಪ ಐಡಿಯಾಸ್ ಇತ್ತು ಇದೇ ಥರ ಕೂತ್ಕೊಂಡು ತೆಗಿಬೇಕು ಮತ್ತು ನಿಂತ್ಕೊಂಡು ಸೈಡ್ ಎಲ್ಲ ಅಂದ್ಬಿಟ್ಟು. ಬಟ್ ಇವನು ಬಲೂನ್ಸ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ತುಂಬಾ ಭಯ ಬೀಳ್ತಿದೆ, ಬಿಕಾಸ್ ಒಂದು ಒಡೆದೋಗ್ಬಿಡ್ತು ಬಲೂನ್, ಅದೇ ರೀತಿ ಇದು ಎಲ್ಲಿ ಒಡೆದೋಗ್ಬಿಡುತ್ತೆ ಅನ್ನೋದು ಅವನಿಗೆ. ಅದಕ್ಕೆ ಅವನು ಬಲೂನ್ಸ್ ಇಟ್ಕೊಂಡೇ ಇಲ್ಲ. ಆ 3 ಅನ್ನೋ ಪ್ರಾಪ್ಗೆ ನಾನು ಕಟ್ಟಿದ್ದೆ, ಅದು ಹತ್ರನೂ ಹೋಗೋದಕ್ಕೆ ಭಯ ಬೀಳ್ತಿದ್ದ. ಸೊ ನಾನು ಹೆಂಗೋ ಎಡಿಟ್ ಮಾಡಿ ಹಾಕಿ ಸರ್ ಅಂತ ನಾನು ಹೇಳಿದ್ದೀನಿ, ಸ್ವಲ್ಪ ದೂರನೇ ನಿಂತ್ಕೊಂಡಿದ್ದ. ಸೊ ಈಗ ಎಲ್ಲ ಆಯಿತು, ಬಟ್ಟೆ ಇಸ್ಕೊಂಡು ಹೋಗಿ ಪ್ರಾಪ್ಸ್ ತೊಗೊಂಡು ತಿರ್ಗಾ ಇಲ್ಲಿ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಫೋಟೋಶೂಟ್ ಮಾಡಿ ಪ್ರಾಪ್ನ ವಾಪಸ್ ಕೊಡಬೇಕು. ಬಲೂನ್ಸ್ ಓನು, ಬಲೂನ್ಸ್ ಆಬ್ವಿಯಸ್ಲಿ ಯಾರೂ ಊರಂತ ಕೊಡಲ್ಲ. ಸೊ ಅದನ್ನು ಮತ್ತೆ ಈಗ ವಾಪಸ್ ಕೊಟ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ನೋಡೋಣ, ಬನ್ನಿ. ಎಡಿಟೆಡ್ ಸಾಫ್ಟ್ ಕಾಪಿ ಬೇಕು. ಮಧ್ಯಾಹ್ನ ಅದೇ ಸಾಫ್ಟ್ ಕಾಪಿನೇ ಎಡಿಟ್ ಮಾಡ್ತಿರಲ್ಲ ಸಾಫ್ಟ್ ಎಡಿಟ್ ಮಾಡಲ್ಲ ನೀವು, ಅದು ಎಡಿಟಿಂಗ್ ಟೈಮ್ ಬೇಕಲ್ಲ. ಓಕೆ, ನೀವು ಸೆಲೆಕ್ಟ್ ಮಾಡಿರೋದು ಎಡಿಟ್ ಮಾಡ್ತೀನಿ, ಮಿಕ್ಕಿದ ಹಂಗೆ ಕಳಿಸ್ತಾ ಇರೋದು ನಾನು. ಸರಿ, ಫೈನ್.
ಕಾಫಿ ಇಡು ಒಳಗೆ ಸೊ ನಾವಿವಾಗ ಬಂದಿದ್ದೀವಿ ನ್ಯೂ ಬಿ ಎಲ್ ರೋಡಲ್ಲಿರೋ ಒಕೇಷನ್ಸ್ಗೆ. ಇವಾನ್ಸ್ ಬರ್ಡೇಗೆ ಕೇಕ್ ಆರ್ಡರ್ ಮಾಡೋದಕ್ಕೆ ಬಂದಿದ್ದೀವಿ. ಸ್ಯಾಟರ್ಡೇ ಇರೋದ್ರಿಂದ ಥರ್ಸ್ಡೇನೇ ಬಂದಿದ್ದೀವಿ ಆರ್ಡರ್ ಮಾಡೋಣ ಅಂತ. ನಾವು ಅಂದ್ಕೊಂಡಿದ್ದು ಸ್ಪೈಡರ್ ಮ್ಯಾನ್ ಇಲ್ಲ ಪಾಪೆಟ್ರೋಲ್ ಇಲ್ಲ ಬೇಬಿ ಶಾಕ್ ಆ ಥರ ಕೇಕ್ ಮಾಡ್ಸೋಣ ಅಂತ. ಬಟ್ ನೋಡೋಣ ಬನ್ನಿ, ಅದೇ ಕೇಕ್ ಮಾಡಿಸಿದ್ವಾ ಇಲ್ಲ ಐಡಿಯಾಸ್ ಚೇಂಜ್ ಆಯ್ತಾ ಅಂತ ತೋರಿಸ್ತೀವಿ. ಚಿಕ್ಕದಿದೆಯಲ್ಲ ದೊಡ್ಡದಿದೆ ಯಾಕೆ ಯಾಕೆ ಕೇಳಿ ಆರ್ಡರ್ ಮಾಡುವ ಕಂದಮ್ಮ Spider-Man. You have gifts also, like for baby. Return gifts. Okay. Huh? Kelo? I don't know. You have to ask. Hey, Sanjo. What's Sanjo? अरे इधर एक वो बलून ऊपर ना चाहे वो था ना केक के ऊपर रखने वाला किधर गया केक के ऊपर हाँ टॉपर में एक बलून था स्ट्रॉ के साथ किधर गया यहाँ रखा तो एक्चुअली तो ये हेल्प करे आत्मनिर्भर बोलते हैं आप तो सिंगल हो ना इतना बता ನಿಮ್ಗೆ ಯಾವ ತರ ಬೇಕಾದ್ರೂ ಅವರು ಕೇಕ್ಸ್ ನ ಕಸ್ಟಮೈಸೇಷನ್ ಮಾಡಿಸ್ಕೊಡ್ತಾರೆ. ನನ್ನ ಪರ್ಸನಲ್ ಫೇವರೇಟ್ ಅಂತ ಅಂದ್ರೆ ಒಕೇಷನ್ಸ್, ಕಂಪೇರಿಂಗ್ಲಿ ಬೇರೆ ಶಾಪ್ಸ್ಗೆ ಕೇಕ್ ಶಾಪ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ
ಗೈಸ್ ನೋಡಿದ್ರಿ ಅಲ್ವಾ ಓನರ್ ಎಷ್ಟು ಚೆನ್ನಾಗಿ ಎಷ್ಟು ಪೊಲೈಟ್ ಆಗಿ ಎಷ್ಟು ಕೈಂಡ್ ಆಗಿ ಮಾತಾಡಿಸ್ತಾರೆ ಅವರು. ಸೊ ಹೋಗಿದ ತಕ್ಷಣನೇ ಚೆನ್ನಾಗಿ ಗ್ರೀಟ್ ಮಾಡಿದ್ರು, ಮತ್ತೆ ಯಾವ ಥರ ಕೇಕ್ ನೋಡ್ತಿದ್ದೀರಾ ನೀವು ಅಂತೆಲ್ಲ ಕೇಳಿದ್ರು, ಮತ್ತೆ ಫ್ಲೇವರ್ಸ್ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಎಷ್ಟು ಜನ ಇರ್ತೀರಾ ಸೆಲೆಬ್ರೇಷನಲ್ಲಿ ಅಂತ ಕೇಳಿದ್ರು. ನಾವು ಅಂದ್ವಿ 4-5 ಜನ ಅಷ್ಟೇ ಅಂತ. ಸೊ ಅವರೊಂದು ಇಂತಕ್ಕೆ ಮೇಡಮ್ 1 kg ತಗೋತೀರಾ, ವೇಸ್ಟ್ ಆಗುತ್ತೆ, ಡೋಂಟ್ ಗೋ ಫಾರ್ 1 kg, 1/2 kg ತಗೊಳ್ಳಿ ಅಂತ. ಯಾವ ಅಂಗಡಿ ಓನರ್ ಈ ಥರ ಸಜೆಸ್ಟ್ ಮಾಡ್ತಾರೆ ಹೇಳಿ, ಅವ್ರಿಗೆ ಸೇಲ್ ಆಗಬೇಕು ಅಂತ ಅಂದ್ಬಿಟ್ಟು ಇನ್ನೂ ಬೇಕಂದ್ರೆ ಈ ಡಿಸೈನ್ 1/2 kg ಆಗಲ್ಲ, 1 kg 2 kg ತಗೊಳ್ಳಿ ಅಂತ ಅಂತಾರೆ. ನನಗೆ ಸ್ವತಃ ಎಕ್ಸ್ಪೀರಿಯನ್ಸ್ ಇದೆ ಇದು. ಅಮ್ಮಾಸಲ್ಲಿ ನನಗೆ 1/2 kg ಬೇಕು, ಜಾಸ್ತಿ ಕೇಕ್ ಎಲ್ಲ ತಿನ್ನಲ್ಲ ನಾವು ಅಂತ ಅಂದರೆ, ಇಲ್ಲ ಮೇಡಮ್ ಇದು ಏನು ಡಿಸೈನ್ ಆಗಲ್ಲ 1/2 kg ಅಂತಲೇ ಹೇಳ್ತಾರೆ. ಅಮ್ಮಾಸ್ಗೆ ಒಕೇಷನ್ಸ್ಗೆ ಕಂಪೇರ್ ಮಾಡಿದ್ರೆ ಒಕೇಷನ್ಸ್ದು ಟೇಸ್ಟ್ ಮಾತ್ರ ಯಮ್ಮಿಯಾಗಿರುತ್ತೆ ಗೈಸ್. ಒಂದ್ಸತಿ ಟ್ರೈ ಮಾಡಿ, ಬೆಲ್ ರೋಡಲ್ಲೇ ಇರೋದಿದ್ದು. ಸೊ ಮನೆಗೆ ರೀಚ್ ಆಗಾಯಿತು, ವಿವೇಕ್ ಅವರು ಕೆಲ್ಸಕ್ಕೆ ಹೋದ್ರು. ನಾನಿವಾಗ ಮನೆಯಲ್ಲಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕಾಗಿತ್ತು. ಆಲ್ರೆಡಿ 6:00 ಆಗೋಗ್ಬಿಟ್ಟಿತ್ತು. ಸೊ ನಮ್ಮ ಇವಾನ್ಸ್ ನೋಡ್ತಿದ್ದೀರಾ, ಕಂಪನಿ ಕೊಡ್ತಿದ್ದಾನೆ ನನಗೆ ಪೂಜೆ ಮಾಡಬೇಕಾದ್ರೆ, ಕ್ಯಾಮ್ರಾ ನೋಡಿಕೊಂಡು ಅಲ್ಲಿ ಗಂಟೆ ಆಡಿಸ್ಕೊಂಡು. ಸೊ ನಮ್ಮ ಮಗುಗೆ ದೇವ್ರ ಭಕ್ತಿ ಜಾಸ್ತಿ, ನನ್ನ ದೇವರು ಪೂಜೆ ಮಾಡಬೇಕಾದ್ರೆ ಎಲ್ಲ ನನ್ನ ಜೊತೆನೇ ಇರುತ್ತೆ, ಪೂಜೆ ಮಾಡುತ್ತೆ ನನ್ನ ಜೊತೆ, ಮತ್ತು ಸಾಂಗ್ಸ್ ಹಾಕುತ್ತೆ, ಸಾಂಗ್ಸ್ ಪ್ಲೇ ಮಾಡುತ್ತೆ, ದೇವ್ರ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಿರ್ತಾನೆ, ಅವನು ಆಡ್ತಾ ಇರ್ತಾನೆ, ಕುಂಕುಮಾಲ ಇಟ್ಕೊತಿರ್ತಾನೆ. ಸೊ ಇದೇ ರೀತಿ ಅವನು ಆಟ ಆಡಿಕೊಂಡು ನನಗೂ ಪೂಜೆ ಮಾಡಬೇಕಾದ್ರೆ ಕಂಪನಿ ಕೊಡ್ತಾನೆ. ಗೈಸ್ ನಮ್ಮ ಮನೇಲಿ ಆಲ್ಮೋಸ್ಟ್ ಗೋಡೆಗಳೆಲ್ಲ ಇವಾನ್ಸ್ ಗೀಚ್ಬಿಟ್ಟಿದ್ದಾನೆ, ಎಷ್ಟು ಹೇಳಿದ್ರು ಮಕ್ಳು ಹಂಗೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಹಿಂದೆ ನೋಡ್ತಾ ಇರ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಕ್ರಯಾನ್ಸಲ್ಲಿ ಸ್ಕೆಚ್ ಪ್ಯಾನಲ್ಲಿ ಎಲ್ಲನೂ ಗೀಚ್ಬಿಟ್ಟಿದ್ದಾನೆ. ಸೊ ಬೇಜಾರು ಮಾಡ್ಕೋಬೇಡಿ, ಬ್ಯಾಕ್ಗ್ರೌಂಡ್ ಆ ಥರ ಇದೆ ಅಂತ ಅಂದ್ಬಿಟ್ಟು. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಗೈಸ್. ಇವಾಗ ಹೂವು ಆಗಲಿ, ಬೇರೆ ಮತ್ತೊಂದು ದೀಪಕ್ಕೆ ಎಣ್ಣೆ ಹಾಕೋದಾಗಲಿ, ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಸೊ ಗೈಸ್ ಈ ಟಾಪ್ ಬಂದ್ಬಿಟ್ಟು ಹೊಲ್ಸಿರೋದು, ನಾನು ಸ್ಟಿಚ್ ಮಾಡಿಸಿರೋದು. ಕ್ಲಾತ್ ಎಲ್ಲಿ ತಗೊಂಡೆ ಅಂತ ಅಂದರೆ ಶ್ರೀರಾಮ್ಪುರನಲ್ಲಿ ತಗೊಂಡೆ. ಎಷ್ಟು ಮೀಟರ್ ಇತ್ತು ಅಮ್ಮ ಇದು? 2.5 meter ಇತ್ತಾ? ಹಾಂ, 2.5 meter ಇತ್ತು. ಆ್ಯಂಡ್ ಲಾಂಗ್ ಟಾಪು ಮತ್ತು ಪಲಾಝೋನ ನಾನು ಹಾಕ್ಕೊಂಡಿದ್ದೆ. ಆದರೆ ಫೋಟೋನ ನಾನು ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ. ನಾನು ಫುಲ್ ಔಟ್ಫಿಟ್ ತೋರ್ಸೋಕ್ಕಾಗಿಲ್ಲ, ಸಾರಿ. ಇದೇ ಥರ ನಮ್ಮ ಬೇಬಿಗೂ ಹೊಲಿಸಿದ್ದೀನಿ ಟ್ವಿನ್ನಿಂಗ್ ಮಾಡ್ಕೊಳ್ಳೋದಕ್ಕೆ. ಬೇರೆ ದಿವಸ ಇಬ್ಬರು ಒಟ್ಟಿಗೆ ಹಾಕೋತೀವಿ. ಬೇಬಿದಿನ್ನು ಸ್ಟಿಚ್ ಆಗಿರಲಿಲ್ಲ, ಅದಕ್ಕೆ ನಾನು ಬೇಬಿದು ತೋರಿಸೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ದಿವಸ ಟ್ವಿನ್ನಿಂಗ್ ಮಾಡಿಬಿಟ್ಟು ಹಾಕೋತೀವಿ, ಆಗ ನಾನು ತೋರಿಸ್ತೀನಿ. ಓಕೆನಾ ಗೈಸ್? ತಗೊಂಡಿದ್ದು ಶ್ರೀರಾಮ್ಪುರನಲ್ಲಿ, ಹೊಲ್ಸಿದ್ದು ಸ್ಟಾರ್ ಪ್ಲಾಜಾ ಶಿವಾಜಿನಗರಲ್ಲಿ. ಅದ್ರದ್ದು ವೀಡಿಯೋ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ನಿಮಗೂ ಹೆಲ್ಪ್ ಆಗ್ಬೋದು, ನೀವು ಅಲ್ಲೇ ಹೊಲಿಸ್ಕೋಬೋದು. ಈಗ ನಾವು ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಥರ್ಸ್ಡೇ ನಾವು ಸಾಯಿಬಾಬಾನ ತುಂಬಾ ಏನು ನಂಬ್ತೀವಿ. ಸೊ ಅದಕ್ಕೇ ಫೇವ್ರೆಟ್ ಗಾಡ್ ಸಾಯಿಬಾಬಾ ಅಂತಲೇ ಹೇಳ್ಬೋದು ಗೈಸ್. ಫೇವ್ರೆಟ್ ಅಂದರೆ ಎಲ್ಲ ದೇವರುಗಳು ಇಷ್ಟನೇ, ಬಟ್ ಫೇವ್ರೆಟ್ ಅಂದರೆ ಸಾಯಿಬಾಬಾ.
ಇವಾಂಶ್ ಮುಗಿದ್ಕೋ. ಸೊ ಈಗ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಆಯಿತು ಗೈಸ್. ನಮ್ಮ ಬೇಬಿ ಮಧ್ಯಾಹ್ನ ಬೇರೆ ನಿದ್ದೆ ಮಾಡಿರಲಿಲ್ಲ, ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು, ನಿದ್ದೆ ಬಂದುಬಿಟ್ಟಿತ್ತು. ಸೊ ಅದಕ್ಕೇ ಶೇಜ ಆರ್ತಿಗೆ ಡೈಲಿ ಹೋಗ್ತೀವಿ ನಾವು ವೀಕ್ಲಿ ವೀಕ್ಲಿ. ನೈಟ್ 8 o'clock ಸ್ಟಾರ್ಟ್ ಆಗುತ್ತೆ, 8:30 ತನಕ ಇರುತ್ತೆ. ಇವತ್ತು ಬೇಬಿ ನಿದ್ದೆ ಮಾಡಿಬಿಡ್ತಾನೆ ಅಂದ್ಬಿಟ್ಟು ಬೇಗನೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಬೇಗನೆ ಹೋಗಿದ್ದೀವಿ ಅಂದರೆ ಲೈಕ್ ಒಂದು 7:30 ಹೋಗಿದ್ದೆ ಅಂದರೆ ಹೋಗಿ ಬರೋಷ್ಟು ಲೇಟ್ ಆಗುತ್ತೆ, ಅಷ್ಟು ಬೇಗ ಊಟ ಮಾಡಿಸ್ಬಿಟ್ಟು 8:39 ಮಲಗಿಸ್ಬಿಡ್ಬೋದು ಅಂತ ನನ್ನ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಶೇಜ ಆರ್ತಿಗೆ ಹೋಗೋಕ್ಕಾಗಿಲ್ಲ. ಈ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು, ಸೊ ಅದಕ್ಕೆ ಬೈ ವಾಕೇ ಹೋಗಿದ್ವಿ. ಒಬ್ಳೆ ಹೋಗೋದಕ್ಕೆ ಮುಂಚೆ ಭಯ ಆಗ್ತಿತ್ತು, ಇವಾಗ ಇವಾಂಶ್ ಇರೋದ್ರಿಂದ ಏನೋ ಒಂಥರ ಧೈರ್ಯ. ಸೊ ಅದಕ್ಕೇ ಇವಾಂಶು ನಾನು ಹೋಗಿದ್ವಿ ದೇವಸ್ಥಾನಕ್ಕೆ. ಸೊ ದರ್ಶನ ಎಲ್ಲ ಆಯಿತು. ಕೊರೋನಾ ಇರೋದ್ರಿಂದ ಬಿಸ್ಕೆಟ್ಸ್ ಮತ್ತು ಕುಂಕುಮ ಎಲ್ಲನೂ ಹೂವು ಎಲ್ಲನೂ ದೂರ ಇಟ್ಟಿದ್ದಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.